ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಫಾರ್ಮ್. ಈ ವರ್ಷದ ಕೊನೆ ವೀಡಿಯೋ ಅಂದ್ರೆ ಲೆಕ್ಕದಾಗ ಅಂದ್ರೆ ಹೊಲ್ದನ ಕೆಲಸ ಎಲ್ಲ ಇವಾಗ ಇದೇ ವೀಡಿಯೋದ ಲಾಸ್ಟ್ ಆಗ್ತವ. ಎಲ್ಲ ಕೊಯ್ಯೋದು, ಚಜ್ಜಿ ಕೊಯ್ಯೋದಾಗದ, ಶೇಂಗಾ ಕಿತ್ತದನ್ನ ಆಗ್ಯದ ಅರ್ಧ, ಏನೋ ಸ್ವಲ್ಪ ಅದ. ಮತ್ತು ಎಲ್ಲ ಇಟ್ಟದಿನ ಹೊಲ್ದಾಗ ಸ್ಪ್ರಿಂಕ್ಲರ್ ಹಾಕಿ ಪೈಪೆಲ್ಲ ಹಾಕಿದ್ರೆ ಅದೆಲ್ಲ ಒತ್ತಟ್ಟಿಗೆ ಹಾಕಿನಿ, ಅದೆಲ್ಲ ತೋರಿಸ್ತೀನಿ. ಮತ್ತು ಚಜ್ಜಿನ ಕೆಲಸ ಎಲ್ತೇನೋ ಒಂದು ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಇದೊಂದು ಪಟ್ಟಿ ಮತ್ತು ಅಲ್ಲಿದೊಂದು ಪಟ್ಟಿ, ಎರಡು ಪಟ್ಟಿ ಚಜ್ಜಿ ರಾಶಿ ಆಗಿತ್ತು. ಮತ್ತು ಇಲ್ಲಿ ಈ ಗಿಡ ಕಾಣುತ್ತಲ್ಲ, ಇಲ್ಲಿ ಇದರಿಂದ ಆ ಕಡೆ ಶೇಂಗಾದ ಇತ್ತಲ್ಲ, ಅದನ್ನು ನಿನ್ನೆ ಒಂದ್ಸತಿ ತೋರಿಸಿ ಇವತ್ತು ಬೆಳಗ್ಗೆ ಕಿತ್ತದ ನಿನ್ನೆ ತೋಯ್ತದ. ಮತ್ತು ಈಗ ಒಂದ್ಸತಿ ಸ್ಪ್ರಿಂಕ್ಲರ್ ಹಚ್ಚಿನಿ, ಕರೆಂಟ್ ಹೋಗಿದೆ ಜಸ್ಟ್, ಅದಕ್ಕೆ ಇವತ್ತು ಹೋಯ್ತದ, ಇವತ್ತು ನೈಟ್ ಬೆಳಗ್ಗೆ ಕಿತ್ತಾಗ್ತದೆ. ಅದಟ್ಟು ಇದು ಸಜ್ಜಿ ಮೊನ್ನೆ ಕೊಯ್ದಿವಿ, ನಿನ್ನೆ ಬಿಟ್ಟು ಮೊನ್ನೆ ಕೊಯ್ದಿವಿ, ಕೊಯ್ದೇಸಿ ನಿನ್ನೆ ಒಂದನ್ನು ಒಣಗಕ್ಕೆ ಬಿಟ್ಟಿಗೇಸಿ ಸೂಡೆಲ್ಲ ತಿರುಗಿವಿ. ಎಲ್ಲ ಕಾಣ ನೋಡ್ರಿ, ಇನ್ನು ಸ್ವಲ್ಪ ಹಸಿ ಹಸಿನೇ ಇತ್ತು, ಹಸಿ ಹಸಿನೇ ಇತ್ತು. ಅಂತ ಬರ್ನಿ ಒಂದು ತೆನೆ ಬಲ್ಕಂದಿತ್ತು, ಒಂದೊಂದು ತೆನೆ ಬಲ್ಕಂದಿಲ್ಲ, ಅಂದ್ರೆ ಕೊಯ್ದು ಹಾಕ್ಬಿಟ್ಟಿವಿ. ಸುತ್ತ ಹೊಲಗಳು ಯಾವಿದ್ದಿಲ್ಲ, ಎಲ್ಲ ಗುಬ್ಬಿ ಭಾಳ ತಿನ್ನಕತ್ತು, ದನಗಳು ದಾನ್ಲಿ ಭಾಳ ಆಯಿತು, ಅದಕ್ಕೆಲ್ಲ ಪೂರ ಕೊಯ್ದು ಹಾಕ್ಬಿಟ್ಟಿವಿ. ಒಂದಿನ ಕೊಯ್ದು ಹೋಗಿಸಿ ಒಂದಿನ ಹಾರಕ್ಬಿಟ್ಟು ಇವತ್ತು ಸೂಡ್ತಿರೋ ಅದಿದ್ದು ಸೂಡ್ತಿರೋದು ಅಲ್ಲೇ ಇದೆ, ಆ ಬೇಡಿಕೆ ಹೇಳ್ತಾರೆ ಅಲ್ಲೇ ಇದೆ. ಇಲ್ಲಿ ತನ ಮತ್ತು ಇದನ್ನು ಪಟ್ಟಿ ಕೊಯ್ದ ಎಲ್ಲ ಟಾಯ್ತಿ ಸದ್ಯಕ್ಕೆ ಹೊಲ್ದನ ಕೆಲಸ. ನಾಳೆ ಎಲ್ಲ ನಾಡಿದ್ದು ಒತ್ತಟ್ಟಿಗೆ ಇವೆಲ್ಲ ತಡಪದ್ರೆ ಆಸೆ ಎತ್ತಿ ಹಾಕ್ಬೇಕು. ಇಲ್ಲೊಂದು ಕಾಣತ್ತೆ, ಈ ಗಿಡಕ್ಕೊಂದು ಕಾಣತ್ತೆ, ಈ ಗಿಡಕ್ಕೊಂದು, ಮತ್ತು ಈ ಗಿಡದಿಂದ ಅನ್ನಟ್ಟುಗಳು ಕಾಣುತ್ತಲ್ಲ ಅಲ್ಲಿ, ಅದರಿಂದ ಒಂದು ಕಾಣತ್ತೆ. ಮತ್ತು ಈ ಹೊಲ್ದಾಗ ಒಂದು ಕಾಣ ಮಾಡ್ಬೇಕು, ಮೂರು ಕಾಣ ಮಾಡ್ಬೇಕು. ಯಾಕಂದ್ರೆ ಒಂದು ಕಾಣಕ್ಕಂದ್ರೆ ಹೊರಗೆ ಭಾಳ ದೂರ ಆಗ್ತದೆ, ಟೈಮ್ ಹಿಡ್ತದೆ, ಅರ್ಜೆಂಟ್ ಸ್ವಲ್ಪ ಅವಸರ ಅದ. ಅದಕ್ಕೆಲ್ಲೇ ಮೂರು ಕಣ ಮಾಡಿಗೇಸಿ ಮೊದಲು ಹತ್ತಿ ಹಾಕ್ತೀವಿ, ಒಂದಿನಲ್ಲ ಎರಡು ದಿನದಾಗ ಹತ್ತಿ ಹಾಕ್ತೀವಿ. ಆಮ್ಯಾಗೆ ಒತ್ತಟ್ಟಿಗೆ ಕೂಲಿಯವರಿಗೆ ಮುರಿಯೋಕೆ ಗುತ್ತಿಗೆ ಕೊಡ್ತೀವಿ, ಅವರಷ್ಟು ಕೇಳ್ತಾರೆ. ನಮಗೆ ಎಷ್ಟಿಗೆ ಅನುಕೂಲ ಆದ ಅಷ್ಟು ಕೊಟ್ಟಿಸಿ ಒಂದಿಲ್ಲ ಎರಡು ದಿನದಾಗ ಮುರಿತಾರೆ, ಒಂದಿನದಾಗ ರಾಶಿ ಹಾಕೋದಾಗ್ಬಿಡ್ತದೆ. ರಾಶಿ ಹಾಕಿದ್ದೇನೆ ಎಲ್ಲ ಮಾಲದು ಐತಿ, ಮನೆಗೆ ಹತ್ತಿಲ್ಲ, ಯಾಕಂದರೆ ರೇಟ್ ಬಂತು ಹಂಗೆ ಕೊಟ್ಟು ಬರ್ತೀವಿ, ಮಾರ್ತೀವಿ. ಅದಾಗಣ ಇಲ್ಲಿ ಕಾಣಿಸಲ್ಲ ಸಪ್ಪಿ ಇದೆಲ್ಲ. ಮತ್ತು ಈ ಹೊಲ್ದು ಸಪ್ಪಿ ಎರಡರದಾಗ ಒಂದು ಟ್ರ್ಯಾಕ್ಟ್ರ್ ಒಂದು ಟ್ರಾಲಿ ನಾವು ಹಾಕಿಂತೀವಿ, ಉಳಿದದ್ದೆಲ್ಲ ಯಾರು ಬೇಕು ತೊಗೊಂಡು ಹೋಗ್ತಾರೆ, ತೊಗೊಂಡು ಹೋಗ್ರಿ ಅಂತ ಬಿಡೋದು. ಮತ್ತು ಇಟ್ಟದ ನನ್ನ ಹೊಲಕ್ಕೆಲ್ಲ ನೀರು ಹಚ್ಚಕ್ಕ ಗುಬ್ಬಿ ಎಲ್ಲ ಸ್ಪ್ರಿಂಕ್ಲರ್ ಮತ್ತು ಪೈಪೆಲ್ಲ ಯೂಸ್ ಮಾಡ್ತಿದ್ದಲ್ಲ. ಈ ಸದ್ಯಕ್ಕೆ ಈ ಬೇನ್ ಗಿಡದಲ್ಲಿ ಇದೆ, ಇಲ್ಲಿ ತನ್ನ ಬರ್ಬೇಕಂತ ಪೈಪ್ಗಳು ಹಾಕಿನಿ. ಮತ್ತು ಆ ಬಟ್ಟೆ ಪೈಪ್ಗಳೇನೋ ಅಷ್ಟೇ ಆ ನೆಲದಾಗ ಚಜ್ಜಿಗೆ ತೋರಿಸಿದ್ವು. ಉಳಿದ ವೆಲಸು ಇಲ್ಲೆಲ್ಲ ತೊಂದರೆ ಹಾಕಿ ನೋಡಿರಿ, ಇಲ್ಲಿ ಕಡ್ರೆ ಕಾಣ್ತಲ್ಲ ಏನು, ಇದೆಲ್ಲ ಟೊಯ್ದು ಅಲ್ಲಿಗೆ ಶೇಂಗಾಗೆ ಹಾಕಿನಿ. ಎಂಟೇನು ಗುಬ್ಬಿ ಹಿಡಿಯಾಕತ್ತೆ ಇಲ್ಲಿಗೆ ಅಟ್ರಲ್ಲಿ ಅಲ್ಲೇದು, ಇಲ್ಲಿ ತನ ದೂರ ಹತ್ತಲ್ಲ, ಎಂಟು ಗುಬ್ಬಿ ಹಿಡಿಯಾಕತ್ತೆ. ಉಳಿದವು 21 ಗುಬ್ಬಿಗೆ 8 ಗುಬ್ಬಿ ತೆಗ್ದೇಸಿ ಉಳಿದ ವೆಲಸು ಇಲ್ಲಿ ತಂದು ಹಾಕಿನ ಜಮ ಮಾಡಿ ನೆಲಸಿವು. ಏನೋ ಒಂದು ಇವತ್ತೊಂದು ದಿನ, ನಾಳೆ ಶಂಕಿತ ಆಗ್ತದೆ, ನಾಳೆ ಸಾಯಂಕಾಲ ಎಲ್ಲ ನಾಡಿದ್ದು ಬೆಳಗ್ಗೆ ಅವೆಲಸು ಪೈಪು ಮತ್ತು 8 ಗುಬ್ಬಿಗಳು ತಂದೇಸಿ ಇಲ್ಲೇ ಹಾಕ್ಬೇಕು, ಎಲ್ಲ ಜೋಡಿಸ್ಬೇಕು. ಮತ್ತು ಎಲ್ಲ ರಾಶಿ ಅದೆಲ್ಲ ಆದಗಳೇ ಇನ್ನೊಂದು ವಾರ 15 ದಿನ ಬಿಟ್ಟಿಗೇಸಿ ಇದೆಲ್ಲ ಒಣಗುತ್ತೆ. ಕಸ ಎಲ್ಲ ನೀರು ಹಚ್ಚಿದಾಗ ಇಟ್ಟು ದಿನ ಹಸಿರಿತ್ತು, ಹಚ್ಚಿಡಂಗೆ ಗೊತ್ತಿತ್ತು. ಈಗೆಲ್ಲ ಒಂದು ವಾರ 15 ದಿನ ನೀರು ಕಮ್ಮಿ ಮಾಡಿದ್ರೆ ಒಣಗಿಬಿಡ್ತೀವಿ ಇದೆಲ್ಲ ಡೋಣಕ್ಕೆ. ಇದಕ್ಕೆಲ್ಲ ಡೋಣಕ್ಕೆಲ್ಲ ಬೆಂಕಿ ಹಚ್ಚಬೇಕು, ಆ ಟೈಮ್ಗೆ ಇವೆಲ್ಲ ಗುಬ್ಬಿಗಳು ಹೊಲ್ದಾಗ ಹಾಕಿಸಿ ಇದೆಲ್ಲ ಸುತ್ತ ಕಸ ಕಾಣುತ್ತೆ ನೋಡ್ರಿ. ಇದೆಲ್ಲ ಸುಟ್ಟಿಗೇಸಿ ಇದೆಲ್ಲ ಸುಟ್ಟಿಗೇಸಿ ಪೈಪ್ಗಳೆಲ್ಲ ಇದೇ ಗಿಡಕ್ಕೆ ನೆಳ್ಳಿಗೆ ಹತ್ತ ಬಿಸಿಲಿಗೆ ಒಣಗಬಾರ್ದಂತ ನೆಳ್ಳಿಗೆ ಹಾಕ್ತೀವಿ, ಮತ್ತು ಗುಬ್ಬಿಗಳನ್ನ ಇಲ್ಲಿ ಹಾಕ್ತೀವಿ. ಈ ವರ್ಷ ಲಾಸ್ಟ್ ಈ ವೀಡಿಯೋ ಹೊಲ್ದಂದು ಕೆಲಸದ್ದು ಲಾಸ್ಟ್, ನೆಕ್ಸ್ಟು ಡೋಣದು ಸ್ವಚ್ಛ ಮಾಡೋದು ಮತ್ತು ಬೇರೆ ಬೇರೆ ಕೆಲಸ. ಸಜ್ಜಿ ಮಾರಿದ್ರೆ ಹೆಂಗೆ ರೇಟ್ ಗೊತ್ತವ, ಎಷ್ಟು ಕ್ವಿಂಟಲ್ ಆಯಿತು, ಸಜ್ಜಿದೆ ಎಷ್ಟು ಲಾಭ ಉಳಿತಂತ ತೋರಿಸ್ತೀನಿ, ಅದನ್ನು ನೋಡಾಕೈತ್ರಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಏನಾರ ಹೇಳಬೇಕಿತ್ತಾನೆ ಕೆಳಗಡೆ ಕಾಮೆಂಟ್ ಮಾಡಿರಿ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಲ್ಲಿವರೆಗೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ, ಬಾಯ್. ಮತ್ತು ಇದೇನು ಸಜ್ಜದ ರಾಶಿ ಅದ, ಮತ್ತು ಅದೇ ತೋರ್ಸೋಕೇನು ಹೋಗಲ್ಲ, ಮೊದಲು ಮೊನ್ನೆ ನೋಡಿರಲ್ಲ ಅದೇ ಥರ ರಾಶಿ ಆಗ್ತದೆ. ಆ ರಾಶಿ ಆದಗಳು ಎಷ್ಟು ಚೀಲ ಆಯ್ತು ಅಂತ ಹೇಳ್ತೀನಿ. ಮತ್ತು ಕೂಲರ್ಗೆ ಎಷ್ಟು ಚೀಲ ಕೊಟ್ಟಿವಿ, ಮಷಿನ್ದವ್ರಿಗೆ ಎಷ್ಟು ಚೀಲ ಕೊಟ್ಟಿವಿ, ನಾವೆಷ್ಟು ಚೀಲ ಉಣಕ್ಕೆ ಇಟ್ಕೊಂಡಿವಿ, ಮತ್ತು ಎಷ್ಟು ಮಾರಿದ್ವಿ, ಎಷ್ಟು ಲಾಭ ಆಯಿತು, ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಅದೆಲ್ಲ ಸಪ್ರೇಟ್ ಒಂದು ವೀಡಿಯೋ ಮಾಡಿ ಹೇಳ್ತೀನಿ ನೋಡಕತ್ತೆ ರೀ.